ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಿಗಳಿಗೆ ರಾತ್ರಿ ಪೊಲೀಸರು ದಬ್ಬಾಳಿಕೆ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾರಿಗೆ ನೌಕರರ ಮೂರನೇ ದಿನಕ್ಕೆ ಮುಂದುವರೆದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಲಿಖಿತ ರೂಪದಲ್ಲಿ ಬೇಡಿಕೆ ಈಡೇರಿಸುವವರೆಗೂ ನಮ್ಮ ಹೋರಾಟ ನಿಲ್ಲದು ಎನ್ನುತ್ತಿರುವ ಪ್ರತಿಭಟನಾಕಾರರು ರಾತ್ರಿ ಕರೆಂಟ್ ತೆಗೆಯುತ್ತಾರೆ, ಶೌಚಾಲಯದ ಸೌಲಭ್ಯವಿಲ್ಲ ಹಾಗೂ ಪೊಲೀಸರು ಬಂದು ನಮ್ಮ ಮೇಲೆ ಹೋಗಿ ಬಂದು ದಬ್ಬಾಳಿಕೆಯನ್ನ ಮಾಡುತ್ತಿದ್ದಾರೆ. ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಬಂದು ಪ್ರತಿಭಟನೆ ಮಾಡುತ್ತಿದ್ದೇವೆ. ಈ ರೀತಿ ದೌರ್ಜನ್ಯ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಪ್ರತಿಭಟನೆ ಮಾಡುತ್ತಿದ್ದು ಇಂದಿನ ಮೂರನೇ ದಿನದ ಪ್ರತಿಭಟನೆ ನಿನ್ನೆ ಸಾರಿಗೆ ಸಚಿವರಾದ ಶ್ರೀ ರಾಮುಲು ಅವರು ಮೌಖಿಕ ಭರವಸೆ ನೀಡಿದರು, ಆದರೆ ನಮಗೆ ಲಿಖಿತವಾಗಿ ಬರಬೇಕು. ಎಷ್ಟೇ ಅವ್ಯವಸ್ಥೆ ಮಾಡಿದರೂ ನಮ್ಮ ಬೇಡಿಕೆಯನ್ನ ಈಡೇರಿಸಿದರೆ ಸಾಕು. ಬೇಡಿಕೆ ಈಡೇರುವವರೆಗೂ ಮೂರು ದಿನವಲ್ಲ 300 ದಿನವಾದರೂ ನಾವು ಸತ್ಯಾಗ್ರಹ ಮಾಡುತ್ತೇವೆ ಎನ್ನುತ್ತಿರುವ ಪ್ರತಿಭಟನಾಕಾರರು. ನಮ್ಮ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ನಮ್ಮ ಬೇಡಿಕೆ ಏನು ಸರ್ಕಾರ ಲಿಖಿತವಾಗಿ ಭರವಸೆ ನೀಡಿದ್ರೋ ಅದರ ಪ್ರಕಾರ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನವನ್ನು ನೀಡಬೇಕು. ಅದಕ್ಕಿಂತ ಮುಖ್ಯವಾಗಿ ಇದಕ್ಕೋಸ್ಕರ ಹೋರಾಟ ಮಾಡಿದ ಸಂದರ್ಭದಲ್ಲಿ ಏನು ವಜಾ ಮಾಡಿದ್ದಾರೆ ನಮ್ಮ ನೌಕರನ್ನು, ಅವರನ್ನು ಯಾವುದೇ ನಿಬಂಧನೆ ಇಲ್ಲದೆ ಈ ಕೂಡಲೇ ಅವ್ರನ್ನ ಪುನರ್ ನೇಮಕ ಮಾಡ್ಕೋಬೇಕು. ಸಾರಿಗೆ ನೌಕರು ಮತ್ತು ಅವರ ಕುಟುಂಬ ಸದಸ್ಯರ ಮೇಲೆ ಹಾಕಿರುವ ಸುಳ್ಳು ಪೊಲೀಸ್ ಪ್ರಕರಣಗಳನ್ನು ಹಿಂಪಡಿಬೇಕು. ತದನಂತರ ನಮ್ಮ ನಿವೃತ್ತಿ ನೌಕರಿಗೆ ಏನು ಗ್ರ್ಯಾಜ್ಯುಟಿ ಪಿ ಎಫು ಮತ್ತು ಇತರ ಏನು ಸೌಲಭ್ಯಗಳು ಬರಬೇಕಾಗಿತ್ತು ಅದನ್ನು ಈ ಕೂಡಲೇ ಕೊಡಬೇಕಂತ ಆಗ್ರಹಿಸಿ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಈಗ ಸರ್ಕಾರ ನಿನ್ನೆ ಸಾರಿಗೆ ಮಂತ್ರಿಗಳು ಬಂದು ನಮಗೆ ಮೌಖಿಕವಾಗಿ ಭರವಸೆ ನೀಡಿದ್ರು, ಆದರೆ ಈ ಬಾರಿ ನಾವು ಮೌಖಿಕ ಭರವಸೆಗಳು ನಮಗೆ ಬೇಡ. ನಮಗೆ ಬೇಕಾಗಿರೋದು ಲಿಖಿತ ಆದೇಶಗಳು. ಆದೇಶಗಳು ಬರೋವರೆಗೂ ನಮ್ಮ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಾವು ಸಾಯೋವರೆಗೂ ಮುಂದುವರಿಯುತ್ತೆ ಅಂತ ನಾನು ಹೇಳ್ತೀನಿ ಸರ್. ಸರ್, ನಿನ್ನೆ ಶ್ರೀರಾಮುಲು ಅವರು ಬಂದರು, ಆದರೆ ಯಾವುದೇ ಲಿಖಿತವಾದ ಹೇಳಿಕೆಯನ್ನು ಕೊಡಲಿಲ್ಲ. ಮೌಖಿಕವಾಗಿ ಅಟ್ಟೆ ಭರವಸೆ ಕೊಟ್ಟರು, ಯಾವುದೇ ನಮಗೆ ಇದನ್ನು ಮಾಡ್ತಾಯಿಲ್ಲ. ನಾವು ನಿನ್ನೆ ನೈಟ್ವರೆಗೂ ನಮ್ಮನ್ನು ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ಎಲ್ಲ ಕರೆಂಟ್ ಎಲ್ಲ ತೆಗೆದು ಎಲ್ಲ ಇದನ್ನು ಮಾಡಿ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕೆ ಅವ್ರು ಬರೋವರೆಗೂ ಮೌಖಿಕವಾಗಿ ನಾವು ಯಾವುದೇ ಇದನ್ನು ಮಾಡೋದಿಲ್ಲ. ಲಿಖಿತವಾಗಿ ಕೊಡೋವರೆಗೂ ನಾವು ಉಪವಾಸ ಸತ್ಯಾಗ್ರಹ ಮುಂದುವರೆಯುತ್ತೆ. ನಿನ್ನೆ ನಾವು 10:30 ಇದ್ದೀವಿ ರೀ ಸರ್, ಇಲ್ಲೇ ಇದ್ದೀವಿ. ಹೆಣ್ಮಕ್ಳು ಇದ್ರೂ ಲೈಟ್ ತೆಗೆದಿದ್ದಾರೆ, ವಾಶ್ರೂಮ್ ಹೋಗ್ಲಿಕ್ಕೆ ಇಲ್ಲಿ ಎಲ್ಲೂ ಏನೂ ವ್ಯವಸ್ಥೆನೂ ಇರಲಿಲ್ಲ. ಎಲ್ಲ ಕರೆಂಟ್ ತೆಗೆದು ಪೊಲೀಸರು ಬಂದು ನಮ್ಮನ್ನು ದಬಾಳಿಕೆ ಮಾಡಿ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ನಾವು ಇಷ್ಟಿಷ್ಟು ಮಕ್ಕಳನ್ನ ಕರ್ಕೊಂಡು ಬಂದಿದ್ವಿ ಇಲ್ಲಿ. ನಮ್ಮ ಮಕ್ಕಳು ಇನ್ನು ಎಲ್ಲಿ ಬಿಡ್ಬೇಕು? ನಾವು ನಿನ್ನೆ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ನಾವು ಸರಿಲಿಲ್ಲ.